ಅಂತ ಕೇಳಿದ್ರೆ ಗುರುವಿನ ವಿಷಯ ನಿಡ್ಕೊಂಡ್ರಿ ಸಾಹೇಬರ ಪಾಯ ಇಲ್ಲ ಏನಿಲ್ಲ ಅದಕ್ಕ ಮುಣುಗುತ್ತ ಪಾಯ ಹಿಡ್ಕೊಂಡ್ ನಡಿಬೇಕು ಕೆಲಸ ಏ ಪಾಯ ಬೇಕ್ರಿಪ್ಪ ಪಾಯ ಗಚ್ಚ ಐತಂದ್ರೆ ಮ್ಯಾಲ್ ಬಿಲ್ಡಿಂಗ್ ಗಚ್ಚ ಆತದ ಪಾಯ ಲುಕ್ಕು ಲುಕ್ಕು ಐತಂದ್ರೆ ಮ್ಯಾಲ್ ಬಿಲ್ಡಿಂಗ್ ಲುಕ್ಕು 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 ಮಾಡೋದೆ ಎತ್ತ ಕೇಳಿದ್ರೆ ಯಾಕ ಇದು ಹಾಲು ಮತ್ತು ಉತ್ಪತ್ತಿನೇ ಆಗಬೇಕಾದ್ರೆ ಮೊದಲು ಪರಮಾತ್ಮನಿಂದ ಉತ್ಪತ್ತಿ ಆಗಬೇಕು ಹಿಂಗ ನನ್ನ ವಾದದ ಹಾಲು ಹೆಂಗ ಅಂತ ಕೇಳ್ರಿ ಹೆಂಗ ಪಾರ್ವತಿ ಪರಮೇಶ್ವರರು ವಿಹಾರ ಸಂಚಾರಕ್ಕಾಗಿ ಜಿತ್ತಿ ನಾರಾಯಣ ಕುಡದಾಗಿ ಹಿಡ್ಕೊಂಡ್ರು ಆ ಕಾಲಕ ಪಾರ್ವತಿ ಮೋವನ ಹೆಚ್ಚಾಲಕಾದಕ ಮಲಿ ಹಾಲ ಧರಣಿಗೆ ಬಿದ್ದಾಗ ಆಗ ಏನ್ ಮಾಡಲಿಪ್ಪ ಪಾರ್ವತಿ ಮಣ್ಣಿನಿಂದ ಎರಡು ಗೊಂಬಿ ತಯಾರು ಮಾಡಿದ್ರು ಪರಮೇಶ್ವರ ಬಂದು ಜೂಕ ತುಂಬದ ಮುದ್ದಯ್ಯ ಮುದಗೋಡತ್ತಳೆ ನಾಮಕರಣ ಇಟ್ರು ಹೆಸರಿಟ್ರು ಏನ್ರಿಪ್ಪ ಹೆಸರಿಟ್ರು ಬೆಡಗ ಬದಲ ಮಾಡಿ ಇಬ್ಬು ಮುದ್ದಯ್ಯ ಮುದಗೋಣಗ ಲಗ್ನ ಮಾಡಿ ಮುದ್ದಯ್ಯ ಮುದಗೋಣ ಹಟ್ಲೆ ಆದಿಗುಂಡ ಮಗ ಹುಟ್ಟಿ ಬಂದ ಆದಿಗುಂಡಗ ಆರು ಮಂದಿ ಮಕ್ಕಳು ಆಯಿಗೊಂಡ ಪಾಯಿಗೊಂಡ ಅಮರಗೊಂಡ ತುಮರಗೊಂಡ ಕಾಲಿ ಲಕ್ಕೊಂಡ ಕಡಿಗುಟ್ಟು ಶಿವಪ್ಪ ಆರು ಮಂದಿ ಆರು ಮಂದಿಗೆ ಉಂಡಾಡಿ ಪದ್ಮ ಮಗೊಂಡಿವ ಸಣ್ಣವ ಎಲ್ಲಕ್ಕಿತ ಎಲ್ಲಕ್ಕಿತ ಅವಾಗ ಅಪ್ಪ ಮಗನಿಗೆ ಹೇಳ್ತಾನೆ ಎಲ್ಲಾ ಕಡೆ ನೇಗಿಲು ಹೊಡಿಕರೆ ಹುತ್ತಿಗೆ ಮಾತ್ರ ನೇಗಿಲು ಹಚ್ಚಬೇಡ ಮಗು ಅಂತೇಳಿ ಮಗನಿಗೆ ಅಪ್ಪ ಹೇಳ್ತಾರ ಅಪ್ಪ ಹೇಳ್ದ ಅವಾಗ ಮಗ ಉಂಡಾಡಿ ಪದ್ಮ ಮಗೊಂಡ ಏನಂದ ಏನಂದ್ರಿಪ್ಪ ನಮ್ಮಪ್ಪ ಯಾನೋ ಹುತ್ತನಾಗ ಮುಚ್ಚಿಟ್ಟಾನ ಅಂತ ಹೇಳಿ ಹೋಗಿ ಸೂರ್ಯ ಉದಯಕ್ಕೆ ಎರಡು ಎತ್ತುಗಳು ತಕ್ಕೊಂಡು ಆಗಿನ ಎತ್ತಿನ ಹೆಸರೇ ಬೇರೆ ಈಗಿನ ಎತ್ತಿನ ಹೆಸರೇ ಬೇರೆ ಆಗಿನ ಎತ್ತಿನ ಹೆಸರೇ ಏನ್ರಿಪ್ಪ ಆಗಿನ ಎತ್ತಿನ ಹೆಸರು ಬುಡ್ಡಣ್ಣ ಮತ್ತು ಕೆಂಚಣ್ಣ ಎರಡು ಎತ್ತು ಹುಡ್ಕೊಂಡು ಎರಡು ಎತ್ತು ಹುಡ್ಕೊಂಡು ಮಾನದ ಹೊಲದೊಳಗ ಹೋಗಿ ಹೊಡೆದ ನೇಗಲ ಹುಡ್ದ ನೇಗಲ ಹುಡಿದ ಹುತ್ತಿಗೆ ನೇಗಿಲು ಹುತ್ತು ಆಗೇನಾಯ್ತ್ರಿಪ್ಪ ಹುತ್ತಿಗೆ ನೇಗಿಲು ಹಚ್ಚಿದಾಗ ಕುರಿಗಾಲ ಎತ್ತು ಬಂದ ಮೇಲ ಅವಾಗೇನ್ ಮಾಡ್ತಾನಿಪ್ಪ ಉಂಡಾಳಿ ಬದಮಗೊಂಡ ಏನೋ ಭೂಮಿಯನ್ನು ಹುಳ ಎದ್ದವತ್ ಹೇಳಿ ಆ ಬಾಬಾ ಕುಲ್ಲಾದನ ಠೀಕ್ ಅದ್ರಿ ಏನಾಯ್ತು ಯಾಕಂದ್ರೆ ಒಳಗ ಪರಮಾತ್ಮ ಇಬ್ರು ಜೋಡಾದ್ರಂತ ಕೆಲಸ ಹೋಗುದಿ ಇರ್ಲಿ ನಮ್ಮ ಸ್ಟೋರಿಯನ್ನ ವಿಷಯ ಬಂದದನ್ನ ವಿಷಯ ತಕ್ಕಂತೆ ಹೋಗ್ಬೇಕಾಗ್ಯದ ಆ ಬಾಬಾನ್ ದುಡ್ನ ಆ ಬಾಬಾನ್ ಹಿಂದಿ ಕಂಡು ನೋಡ್ತೀನತ್ತಿನ ಇರ್ಲಿ ಇರ್ಲಿ ಎಲ್ಲಿಗೆ ಬಂತು ವಿಷಯ ಎಲ್ಲಿಗೆ ಬಂದದ ಭಾಗಿ ಎದ್ದು ಮ್ಯಾಲ ಭಾಗಿ ಎದ್ದು ಮ್ಯಾಗ ಇವೇನು ಹುಳ ಎದ್ದವತ್ ಹೇಳಿ ಅವಾಗ ಮುಳ್ಳಿ ಹಂಟ ತಂದು ಆ ಕುರಿ ಏನ್ ಮಾಡತ್ ಕೇಳಿದ್ರಿ ಬೆಂಕಿ ಹಚ್ಚಿ ಕುರಿ ಬಣ್ಣ ಬದಲದು ನಗ ಮುರಿದು ಬಡಿಗೆ ಮಾಡ್ಕೊಂಡು ಕುರಿಗಳ ಕಾಯ್ಕೋತ್ ಗಂಧಲಗಿರಿ ಪರ್ವತ ಹೋಗಿ ತಾಲೂಕಲ್ಲಿ ಇರ್ಲಿ ಹೇಳ ಆ ಗಂಧಲಕ್ಷಿ ಮಗಳನ್ನು ತಂದು ಏನ್ ಮಾಡಿದ್ರಿಪ್ಪ ಲಗ್ನ ತಯಾರು ಮಾಡಿದ್ರು ಎಲ್ಲಿ ಎಲ್ಲಿ ಬಂಕಾಪುರದಾಗ ಬಂಕಾಪುರದಾಗ ಅಲ್ಲಿ ಬಂದು ನೋಡ್ರಿ ವರ್ಷದ ಮುಂದೆ ಮೊದಲಲ್ಲ ಮೊದಲು ಪೂರ್ವದಲ್ಲಿ ಪರಮಾತ್ಮನಿಂದ ಇದು ತಯಾರಾಯ್ತು ಮುಂದೆ ರೇವಣ ಸಿದ್ದೇಶ್ವರರು ಬಂದು ಅಡವ್ಯಾಗ ಹತ್ತಿ ಸಿಗ್ಲಿಲ್ಲ ಕುರಿ ಉಣ್ಣೆಯಿಂದ ಕಂಕಣ ಮಾಡಿ ಕೈಯಾಗ ಕಟ್ಟಿ ಕುರಿ ಇಕ್ಕಿ ಕಾಳು ಅಕ್ಕಿ ಕಾಳು ಮಾಡಿ ಹೋಗೋದು ಆಶೀರ್ವಾದ ಮಾಡ್ದ ಏನಂತ ಹೇಳಿ ನೀವು ಹತ್ತಿ ಕಂಕಣದವ್ರು ಆರಿ ಅಂತ ಹೇಳಿ ಉಣ್ಣೆ ಕಂಕಣದವ್ರು ಆರ ಅಂತ ಹೇಳಿ ಆಶೀರ್ವಾದ ಮಾಡ್ದ ಆ ಉಂಡಾಡಿ ಹತ್ತಿ ಕಂಕಣ ಉಣ್ಣಿ ಕಂಕಣ ಎರಡು ತಯಾರಾಯ್ತು ಅದ್ರೊಳಗ ಉಂಡಾಡಿ ಪದ್ಮ ಮಗಳು ಇಬ್ರು ಹೆಂಡ್ರು ಯಾರ್ಯಾರು ಚಿಂಕಾದೇವಿ ಮತ್ತು ಚಿಮಲಾದೇವಿ ಚಿಮಲಾದೇವಿ ನಂದನ ಮಾತ್ರ ಇದು ರೇವಣಿ ಸಿದ್ಧನಕ್ಕಿಂತಲೂ ಮೊದಲು ಪರಮಾತ್ಮನದಿಂದ ಇದು ಹಾಲಮತ ಉತ್ಪತ್ತಿ ಆಗ್ಯಾದ ತಿಳಿ ಹಿಂಗ ನಂದು ವಾದದ ಇಲ್ಲ ಜಗದ್ಗುರು ರೇವಣ ಸಿದ್ದೇಶ್ವರನಿಂದ ಹಾಲಮತ್ತ ಉತ್ಪತ್ತಿ ಆಗಿರತ್ತೆ ಹಿರಿಯರ ಕೈಲಿ ಹೂ ಹರಿಸ್ಬೇಕು ನಾ ಆರತಿ ಮಾಡ್ಬೇಕು ಇಲ್ಲಾದ್ರ ಪೊಲೀಸ್ ಅವರ ಲಾಠಿ ಕೆಳಗೆ ಬರ್ತದೆ ಯಾಕೆ ಸರಿ ಇರ್ಲಿ ವಿಷಯ ಅಂದ್ರೆ ಹಂಗೆ ಕಡದೊಂಡಿ ಏಕ ಮಾರ ದೋತು ಕೂಡ ಏಕ ಮಾರ ದೋತು ಕೂಡ ನಡಬಾರಕ್ಕೆ ಕಡು ಹತ್ತು ಪ್ರಸಂಗದಾಗ ಯಾಕೋಗುಳ್ಳ ಇದು ಇನ್ನೊಂದು ನಿಮ್ಮದು ಏನ ಮಾಯನ ಬಗ್ಗೆ ಒಂದು ಹೇಳಿದ್ರು ಅವರು ಹೇಳ್ಯಾರಿಪ್ಪ ಏನ್ ಹೇಳ್ಯಾರ ಗೊತ್ತೇನ್ ಏನ್ ಹೇಳ್ಯಾರ ಮಾಯನ ಬಗ್ಗೆ ವಿಷಯ ಕಡೆ ಹೋಗ್ಯದ ನೋಡು
ಮಾಯವ್ವ ಬೀರಲಿಂಗೇಶ್ವರ ಕಳಿಯ ನಾರಾಯಣ ಗೌಡನ ಜೊತೆ ಯುದ್ಧದೊಳಗೆ ಗೆದ್ದು ಬರಲಿ ಅಂತ ಹೇಳಿ ಮಾಯವ್ವ ಗುರು ರೇವಣ ಸಿದ್ದೇಶ್ವರನ ಹಬ್ಬಕ್ಕೆ ತೆರಿಗೆ ಬೇಡ್ಕೊಂಡಳು ಇದು ಒಂದೇ ಬೇಡ್ಕೊಂಡಿಲ್ಲ ಸರ್ ಮತ್ತೇನು ಬೇಡ್ಕೊಂಡಾಡ್ರಿ ಸರ್ ಪಟ್ಟಲಿ ಪರಮಲಿಂಗಕ್ಕೆ ದೇವರಿಗೆ ಜಾಡಿ ಸಹಿತ ಹಚ್ಚಿದ್ರೆ ಅಂತ ಬೇಡ್ಕೊಂಡಳು ಗುರುವಿ ಗಟ್ಟಿ ಬೇಡ್ಕೊಂಡಿಲ್ಲ ಪಟ್ಟಲೆ ಪರಮಲಿಂಗ ದೇವರ ಮಾಯವನ ಮನಿ ದೇವರ ಜಾಡಿ ವಸ್ತನ ಅಂತೇಳಿ ಅವನಿಗೆ ಬೇಡ್ಕೊಂಡ್ಳು ಗುರುವರೇ ವರ್ಷದ ಕಮಳಿ ವಸ್ತನ ಅಂತೇಳಿ ಅವನಿಗೆ ಬೇಡ್ಕೊಂಡ್ಳು ಗುರು ಜನ ಸೇರ್ತಿತ್ತಂದ್ರೆ ಗುರುವರೇ ವರ್ಷದಕ್ಕೆ ಒಬ್ಬನಿಗೆ ಬೇಡ್ಕಬೇಕಾಗಿತ್ತು ಒಬ್ಬನಿಗೆ ಒಬ್ಬಂದೇ ಹಬ್ಬ ಹಾಕಬೇಕಾಗಿತ್ತು ಇಲ್ಲ ಮತ್ತ ರೇವಣ ಸಿದ್ದ ಅಟ್ಟಿ ಹಬ್ಬ ಹಾಕ್ಯಾರ ಪಟ್ಟಲಿ ಪರಮಲಿಂಗನ ಹಾಕಿಲ್ಲ ಪಟ್ಟಲ ಪರಮಲಿಂಗನ ಜಾಡಿ ಹೊಚ್ಚತನ ಅಂತ ಹೇಳಿ ಬೇಡ್ಕೊಂಡಿಲ್ಲ ಮತ್ತ ಪಟ್ಟಲ ಪರಮಲಿಂಗನ ಜಾಡಿ ಹೊಚ್ಚಿಲ್ಲ ಅಂತ ಹೇಳಿ ನಾಲ್ಕು ಮಂದಿ ಬಾಯಿ ಕೈಲಿ ಹೂ ಅನಿಸ್ಬೇಕು ತಾಳಿ ಓಡಿಸ್ಬೇಕು ಅದ್ರ ಜೊತೆಯಾಗಿ ನಮ್ದು ಒಂದು ತಾಳಿ ಇರ್ತದ ಒಂದೇ ಹೊಡಿ ಮತ್ತ ಇಲ್ಲ ಇಬ್ಬರನ್ನ ಬೇಡ್ಕೊಂಡ್ರೆ ಅಂದ್ರ ಇಬ್ಬರಿಗೆ ಜಾಡಿನ ಹೊಚ್ಚಾರ ಹಬ್ಬನ ಹಾಕ್ಯಾರ ಇಬ್ಬರನ್ನ ಮಾಡ್ಯಾರ ಅಂದ್ರೆ ಅಂದ್ರೆ ನಮ್ದು ಎಸ್ಸೆ ಅದ್ರಾಗ ನಮ್ಮದು ದೇವರ ಅಂತಕ್ಕಂತ ಶ್ರೇಷ್ಠ ಪೂರ್ವದಲ್ಲಿ ದೇವರ ಅಂತಕ್ಕಂತದೇ ಅದಾನ ಅದಾನ ದೇವರದಿಂದ ಇದು ತಯಾರಾಗಿ ಅಂತ ಹೇಳಿ ಇದು ವಾದ ವಾದ ಇದು ಮೂಲತ ಹಿಡ್ಕೊಂಡು ಶುರು ಆಯ್ತು ಇದು ಇಟ್ಟಿ ಮೇಲೆ ಸುಮ್ಮ ಕುಂಡ್ರಬೇಕಿಲ್ಲ ಸಾಹೇಬ ಮತ್ತೇನ್ ಮಾಡ್ಯಾನ್ರಿ ಸಾಹೇಬಾ ಸುಮ್ಮ ಕುಂಡ್ರ ಬಗ್ಗೆ ಅಲ್ಲಪ್ಪ ಮ್ಯಾಗಿನ ಸಾಹೇಬ್ ಮ್ಯಾಗ ಸಿಕ್ಕ್ರಿ ಅಂದ್ರೆ ಫಜಿತಾಗಿ ಅದನ್ನು ಹೆಸರಿಬೇಕು ನಿಮಗ ದಾರುದಾರಿ ಕಮಿಷನ್ ಅಡ್ಡದ ಮ್ಯಾಗ ದಾರು ಕಮಿಷನ್ ಮ್ಯಾಗ ಮಾಡಿರ್ತಾರಲ್ಲ ತುಂಬತಿರ್ತಾರ ಅವ್ರು ಕೊಡ್ತಾರೆ ಹತ್ತಿಪ್ಪತ್ತು ನೀ ದಗದ ಹಚ್ಚಬೇಡ ಅವಸರು ಮಾಡಿ ಆ ಸಾಹೇಬನ್ ಬಾಯಾಗ ನಾನು ಶಿಕ್ಷಬೇಡ ಏ ಶಿಖರು ತಕೊಂಬರ್ಲಕ್ ನಾ ದಿನಲ್ಲಿ ನೀ ಯಾಕಂಜಿ ಇನ್ನೊಂದು ಪ್ರಶ್ನೆ ಕೇಳ್ಯಾರ ಏನ ಏನ್ ಪ್ರಶ್ನೆ ಕೇಳ್ಯಾರ ಏ ಏನ್ ಕೇಳ್ಯಾರೇನಪ್ಪ ತುಂಬಸ ತುಂಬಿ ಬಗ ಕಳಿ ನಾರಾಯಣ ಗೌಡನ ಮಗಳು ಕನ್ಯಾ ಕಾಮರತಿ ಕನ್ಯಾ ಕಾಮರತಿ ಯಾರು ಕನ್ಯಾ ಕಾಮರತಿ ಕನ್ಯಾ ಕಾಮರತಿ ಕನ್ಯಾ ಕಾಮರತಿದು ಬೀರಪ್ಪನ ಜೊತೆ ಲಗ್ನ ಇತ್ತು ಲಗ್ನ ಆದ್ರು ಕನ್ಯಾ ಕಾಮರತಿ ನೇತಾರೆ ಮತ್ತ ಲಗ್ನ ಆಗೋಕಿಂತ ಮೊದಲು ಕನ್ಯಾ ಕಾಮರತಿ ನೇತಾರೆ ಯಾಕತ್ತಾರ ಅದ್ ಕೇಳ್ಯಾರಿಪ್ಪ ಯಾನ್ ಇದ್ರಾಗ ಸಮಸ್ಯೆ ಅದ ಕೇಳ್ಯಾರೇನ್ರಿಪ್ಪ ಇದ್ರಾಗ ಸಮಸ್ಯೆ ಅದ ಸರ್ ಅವ್ರೇ ಹೆಸರುಕೊಂಡು ಅದ್ರ ಬೇಡ ಇರ್ತಾರ ಅವ್ರು ಪ್ರಶ್ನೆ ನಿಮ್ದು ಕೇಳಿರ ಕರಿ ಅದಕ್ಕೆ ಯಾನಾರೇ ಅರ್ಥ ಗೂಡಾರ್ತಾಗಿ ಇರ್ಬೇಕಂತ ಮಾಡಿ ನಾ ಹಂಗಲ್ಲ ಇರ್ಬೇಕಲ್ಲ ಏನ್ರಿ ತುಸು ಒಳಗ ಗಾಂಧಿ ಇರ್ಬೇಕು ರಸ ಇರ್ಬೇಕು ರುಚಿ ಇರ್ಬೇಕು ಮತ್ ಯಾನಾರ ಇದ್ರೆ ತುಸು ಹೇಳಕ ಬರ್ತದ ಹೋಗುಳೆ ನೋಡ್ರಿ ವಿಷಯ ಹಿಂಗದ ಹೆಂಗ ಲಗ್ನ ಆಗಕ್ಕಿಂತ ಮೊದಲ ಎಲ್ಲಿ ಸಾಲ್ಯಾಗ ಹೆಸರು ಹಚ್ಚಲಿ ಏನೇ ಮಾಡ್ಲಿ ಹೆಣ್ಮಗಳ ಹೆಸರು ಹಚ್ಚರಂದ್ರೆ ಕುಮ್ಯ ಕುಮಾರಿ ಜೈಶಿರಿ ಮೊದಲ ಏನ್ ಬರ್ತದ ಭಾಗ್ಯ ಸಿರಿ ಹಸ್ತಾರಂಗ ಮೊದಲ ಕುಮಾರಿ ಕುಮಾರಿ ಏನ ಮಲ್ಲ ಮಿರ್ಲಿ ಭಾಗ್ಯ ಸಿರಿ ಏನ್ ಇದ್ರದ ಹಸ್ತ ಹಸ್ತ ಲಗ್ನ ಆಯ್ತಂದ್ರ ಶ್ರೀಮತಿ ಅತ್ ಬರ್ತದ ಶ್ರೀಮತಿ ಬರ್ತದ ಕರೆ ಆ ಭಾಗ್ಯ ಲಕ್ಷ್ಮಿದಿಂದ ಭಾಗ್ಯ ಬಂದದ ಅಂತೇಳಿ ಭಾಗ್ಯ ಹೋಗ್ಯದತ್ತೆ ಭಾಗ್ಯ ಲಕ್ಷ್ಮಿ ಹೆಸರು ಬದಲು ಮಾಡಕ್ ಬರ್ದಿಲ್ಲ ಯಾಕ್ರಿ ಗಂಡ ಮನೆಯಾಗ ಬರೋಣ ಭಾಗ್ಯ ಸಿರಿ ಇತ್ತಂದ್ರೆ ಹೆಸರು ಬದಲು ಮಾಡುದು ಅದನ್ನ ಹೆಂಗ ಮಾಡ್ಲಕ್ ಬರ್ತದ ಅಡ್ಡ ಹೆಸರು ಬದಲು ಮಾಡ್ತಾರ ಅಲ್ಲ ಅಡ್ಡ ಹೆಸರು ಬದಲು ಮಾಡ್ತಾರ ನಿನ್ ತಲೆ ಕೆಟ್ಟದ ನೋಡು ಅಡ್ಡ ಹೆಸರು ವಿಷಯ ಇಲ್ಲಿ ಇಲ್ಲಿ ಅಲ್ಲ ನಾ ಗಾಣಸಿಗೆ ಹರ್ತಿ ಆಗಿನೋ ನಾನು ಹರ್ತಿ ತವ್ರ ಮನೆ ಬಾಬಾ ನಾಗರದವ್ರ ಹತ್ತಾರ ಮತ್ ನಾನ್ ನಿಗಡಿಯಾಗೊಳ್ಳೋದೇವ್ ಈಗ ನಾನ್ ನಿಗಡಿ ಮಲ್ಲಪ್ಪನ ಹೇಳ್ತೀನೇನ ಅವ್ರಲ್ಲ ಅಡ್ಡ ಹೆಸರು ಬದಲಾಯ್ತಿಲ್ಲ ಬರೀ ಅಡ್ಡ ಹೆಸರು ಮತ್ತು ಸುನಂದ ಅದಲ್ಲ ಹೆಸರು ಬದಲಾವಣೆ ಮಾಡಿದೆ ಹೆಸರು ಹೆಂಗ್ ಬದಲಾವಣೆ ಆಗ್ತದೆ ಇರು ಹೆಸರು ಇರುದೇ ಅಲ್ಲ ಇರ್ತದ ಅದು ಕಳಿ ನಾರಾಯಣ ಗೌಡನ ಮಗಳ ಹೆಸರ ಕನ್ಯಾ ಕಾಮರತಿ ನಾಕಿನ ಹೆಸರ ಹೆಸರು ಬದಲಾವಣೆ ಆಗಂಗಿಲ್ಲ ಅದ್ರಾಗೇನ ಹಿಂದಿದ್ದುದು ಕುಮಾರಿ ಹೋಗಿ ಶ್ರೀಮತಿ ಆಗ್ಬಹುದು ಗಂಡಸರದು ಕುಮಾರಿ ಇದ್ದಿದ್ದು ಶ್ರೀ ಆಗ್ಬಹುದು ಲಗ್ನ ಆಗಣ ಹೌದೌದು
ಕರೆ ಹೆಸರು ಬದಲಾವಣೆ ಮಾಡಕ್ಕೆ ಶಕ್ಯಿಲ್ಲ ಆಕಿನ ಹೆಸರೇ ಕನ್ಯಾ ಕಾಮರತಿ ಕಾಮರತಿ ಹೆಸರು ಇದ್ದಿರದು ಬದಲಾವಣೆ ಆಗಬೇಕಾದ್ರೆ ಶ್ರೀಮತ್ ಹೋಗಿ ಕುಮಾರಿ ಹೋಗಿ ಶ್ರೀಮತಿ ಆಗ್ತದ ಕುಮಾರಿ ಇದ್ದಿರದು ಹೋಗಿ ಶ್ರೀ ಆಗ್ತದ ಹಂಗ ಕನ್ಯಾ ಕಾಮರತಿ ಕನ್ಯಾ ಕಾಮರತಿ ಇಟ್ಟಿರತಕ್ಕಂತ ಹೆಸರದ ಅದಲಾಗ ಬದಲು ಮಾಡಕ್ಕೆ ಏನ ಬರಂಗಿಲ್ಲ ಅದು ಇಟ್ಟಿದನೆ ಹೆಸರ ಐತೆ ನೀವು ಕೇಳಿರದು ನಮ್ಮ ಹಿರಿಯರು ನಮಗೆ ಏನು ಹೇಳ್ಯಾರ ಆ ಲೆಕ್ಕಾಚಾರಲಿ ಹೇಳಿದೆವು ಹೇಳಿದೆವಿ ಅಲ್ಲಗಳಂದ್ರ ಇದು ಸಾಹೇಬರ ಹೌದಿತ್ತಂದು ಹೌದಲ್ರಿ ಅಲ್ಲಗಳಂದ್ರ ನಾ ಹೇಳೋದು ಏನಿರ ತಪ್ಪು ಅನಿಸಿತ್ತು ನಿಮಗೂ ಯಾರಾರೆ ಹಿರಿಯರು ಗುರುಗಳು ಯಾನ್ರ ಬ್ಯಾರೆ ಹೇಳಿದ್ರು ಅಂದ್ರ ನಾಲ್ಕು ಮಂದಿ ಹೌದ ನಂಗೆ ಹೇಳ್ರಿ ಅದಕ್ಕೂ ನಮ್ದೇನು ಅಡಚಣೆ ಇಲ್ಲ ಇನ್ನು ಕಲ್ಲಕ್ಕ ಕಡಬ ಕೊಟ್ಟಾಳಂದ್ರ ಮಲ್ಲಕ್ಕ ಏನ್ ಕೊಡ್ತಾಳ್ರಿ ದಾಸಿ ಕೊಡ್ಬೇಕಾಗ್ಯದ ಏ ದಾಸಿ ಬಾಳ ಮ್ಯಾತ್ಗಾತ ಚಲೋ ದಾಮ ಕಡಬೇಕು ಕೊಡ್ರಿ ಹೊಡ್ಕೋ ತೋಲೆಕಾಯಿ ಈ ದೈವದವರೆಲ್ಲರೂ ಕೂಡಿಕೊಂಡು ಏನ್ ಮಾಡ್ಬೇಕಾಗ್ಯ ನೀವು ಎಲ್ಲಾರು ಲಕ್ಷ್ಮಣ ಮಾಸ್ತರ್ನ ನಿಮಗೊಂದೆರಡು ಪ್ರಶ್ನೆ ಕೇಳೋಣ ನೀವೊಂದೆರಡು ಕೇಳತ್ತೀರ ದೈವದವರು ಎಲ್ಲರೂ ಕೂಡಿ ತಾಳಿ ಹೊಡೆದ್ರಿ ಅಂದ್ರೆ ಕೈ ಎದ್ದವರು ಪ್ರಶ್ನೆ ಕೇಳ್ತೀನಿ ಇಲ್ಲಾರು ಸುಮ್ಮ ಹಾಡಕ್ಕೆ ಚಾಲು ಮಾಡ್ತೀನಿ ಹೌದು ಅಪ್ಪಣೆ ಅಲ್ಲ ಸಗಳೆಲ್ಲ ತಾಳಿ ಮಾರ್ಲಿ ಬೋಲ ಪುಡ ಈ ಕಡೆ ಅವರೆಲ್ಲ ಹೊಡೆದ್ರೆ ಈ ಕಡೆ ಐವತ್ತು ಮಂದಿ ಜನ ತಕರಾರು ಕಾಣಿಸ್ತಿಲ್ಲ ಅವ್ರದ್ದೇ ತಕರಾರು ಇಲ್ಲ ಅವ್ರ ಕೈಯ ಬಳಿ ಇರ್ತಾವ ಬಳಿ ದಾಕ್ಯ ಅಂತ ಹೇಳಿ ತಾಳಿ ಹೊಡೆಯಂಗಿಲ್ಲ ಅವರು ಬರೇ ಕಂಡಿಡಿ ಬಂದ ಬಿಡು ಹೌದ ಇರ್ಲಿ ಇನ್ನ ನಮ್ದು ಒಂದು ವಿಷಯ ಹಂಗೆ ಅದ ಏನ ಯಾಕಂತ ಕೇಳಿದ್ರ ಯಾಕ ಧೀರ ದೇವರ ತಾಯಿ ನೇಳ ಶಿವರಾಮದೇವಿ ತಂದಿ ಬ್ರಹ್ಮದೇವರ ಪಟ್ಟಿಲೇ ಹುಟ್ಟಿ ಬಂದ ಯಾರೋ ಬೀರಪ್ಪ ಬೀರಪ್ಪ ಎಲ್ಲಾ ಸ್ಟೋರಿ ಗೊತ್ತದ ಅದನ್ನೇ ನಿಮಗೆ ಹೇಳಂಗಿಲ್ಲ ಬೀರಪ್ಪಗ ಹರಿಯಾಣದಾಗ ಬಿಟ್ರು ಅಕ್ಕನೇಳ ಮಾಯ ಒಯ್ದು ಜಾಕಿ ಮಾಡಿದಳು ಹಾಲು ಕುಡಿಸಿದಳು ಬೆಣ್ಣೆ ತಿನ್ನಿಸಿದಳು ದಾಟಾವನ್ ಮಾಡಿದಳು ಇದೆಲ್ಲ ಸ್ಟೋರಿ ಗೊತ್ತದ ಗೊತ್ತದ ನಮ್ಮದು ಸ್ಟೋರಿ ಒಳಗಿಂದ ಏನ್ ವಿಷಯ ಅಂತ ಕೇಳಿದ್ರೆ ಏನಾದ್ರಿಪ್ಪ ಎಲ್ಲ ಹಿರಿಯರು ಹೇಳ್ತಾರ ಏನ ಲಿಂಗ ಬೀರದೇವರಿಗೆ ಅಕ್ಕನೇಳ ಮಾಯವ್ವ ಏನ್ ಮಾಡ್ಯಾರಪ್ಪ ಎರಳಿ ಗುತ್ತಿ ರಾಯಣ್ಣ ಮಗಳು ಗಟ್ಟಿ ಮಾಡ್ಯಾರ ಅಂತ ಹೇಳಿ ಹೇಳ್ತಾರೆ ಹಿರಿಯರು ಹಿರಿಯರು ಹೇಳುದಲ್ಲ ಗಟ್ಟಿ ಮಾಡ್ಯಾರ ಅಟ್ಟೆ ಅಲ್ಲ ಹಾಲ್ಗಡು ಹಾಲ್ಗಡ ಮುಂಡು ಗಟ್ಟಿಗಡ ಮುಂಡು ಎಲ್ಲ ಮಾಡಿ ಬಂದ ಅಕ್ಕನೇಳ ಮಾಯವಾಗ ಬೇರಪ್ಪ ಹೆಂಡತಿ ಮಾಡ್ಬೇಕಂತ ಹೇಳಿ ಗಟ್ಟಿ ಮಾಡ್ಯಾಳ ಗಟ್ಟಿ ಮಾಡ್ಯಾಳ ಮುಂದು ಬೀರಪ್ಪ ಎರಳಿ ಗುತ್ತಿ ರಾಯಣ್ಣ ಮಗಳು ಆಗುದು ಒಲ್ಲ ಅಂದ ಅಕ್ಕ ಅಂತ ಕೇಳ್ದ ಹಿಂಗೆ ನಿಂಗಪ್ಪ ನೀ ದೊಡ್ಡ ಆಗಿದೀನಿ ನಿನಗೊಂದು ಹೆಂಡತಿ ಗಟ್ಟಿ ಮಾಡಿ ಬಂದಿ ನೋ ಬೀರು ಅಂತ ಹೇಳಿ ತಮಗೆ ಹೇಳಿದಳು ಬೀರಪ್ಪ ಏನತ್ತಾನ್ರಿಪ್ಪ ಅವಾಗ ನನ್ನ ಕೆಲಸಿನ ಮುಂದು ಬಹಳದ ಹೇಳಿ ಗೊತ್ತಿ ರಾಯಣ್ಣ ಮಗಳು ನಾವಲ್ಲ ನಾವಲ್ಲ ಅಂದ ಬೀರಪ್ಪ ಬೀರಪ್ಪ ವಲ್ಲಂದ ವಲ್ಲನ ಅದು ಬೀರಪ್ಪಗ ಗಟ್ಟಿ ಮಾಡಿರ್ತಕ್ಕಂಥದ್ದು ಹೆಣ್ಣ ಸುಳ್ಳಾಯ್ತು ನಮ್ದು ವಿಷಯ ಏನದ ಗೊತ್ತ ಏನ ಎರಳೆ ಗುತ್ತಿ ರಾಯಣ್ಣನ ಮಗಳು ಬೀರಪ್ಪ ಗಟ್ಟಿ ಮಾಡಿ ಸುಳ್ಳಾಗ್ಯದಂದ್ರ ಹೌದಾಕಿ ಆ ಹೆಣ್ಮಗಳನ್ನ ಹಂಗೆ ಅದಾಳು ಮುಂದೆ ಎಲ್ಲಿ ಲಗ್ನ ಮಾಡಿ ಕೊಟ್ಟ ಏ ಸದ್ಯಾಕಿ ನೋಡ್ಲಕ್ಕ ಏನ್ ಹೇಳ ಎಲ್ಲ ನೋಡ್ಲಕ್ಕ ಹಾಕಿ ಸಿಗ್ಬೇಕೀಗ ಕೊಟ್ಟಾರಂದ್ರೆ ಎಲ್ಲಿ ಕೊಟ್ರು ಕೊಟ್ಟಿಲ್ಲ ಅಂದ್ರೆ ಅಕ್ಕಿ ಎಲ್ಲಿ ಹೇಳ ನಿಮ್ದಾಗ ತಣಿಗೆ ಅಟ್ಟೆಲ್ಲ ಹೌದಲ್ಲ ನಮ್ದು ಹಂಗ ಅಡಮುಟ್ಟು ಕಾತೇನೆ ಅದ ಯಾಕಂದ್ರೆ ವಿಷಯ ಸರಳವಾಗಿ ತಿಳಿದಿರ್ಬೇಕು ಹಂಗ ವಿಷಯ ಮಾಡ್ಬೇಕು ಮಾಡ್ಬೇಕಾಗ್ಯದ ಇದು ಒಂದು ಒಂದು ಏನ ಎರಡನೇದಾಗಿ ಯಾವಾಗ ಏನಂತ ಕೇಳಿದ್ರೆ ಏನ್ರಿಪ್ಪ ಎಂತ ವಿಷಯ ಎಂತ ರೀಪ ವಿಷಯ ಯಾಕಂತ ಕೇಳಿದ್ರೆ ಯಾಕ ಮುಂದು ಶಿವರಾಮದೇವಿ ಗರ್ಭವತಿ ಇದ್ದ ಕಾಲಕ್ಕೆ ಗರ್ಭವತಿ ಇದ್ದಾಗ ಗರ್ಭವತಿ ಇದ್ದ ಕಾಲಕ್ಕ ಕಳಿ ನಾರಾಯಣಗೌಡ ಸುದ್ದಿ ಹೇಳಿದ್ರು ಸುದ್ದಿ ಕೇಳಿದ ಕೂಡನೆ ಕರ ಕರ ಹಲ್ಲು ತಿಂದ ಬೀರಪ್ಪ ಯಾರು ಬೀರಪ್ಪ ಅಲ್ಲ ನಾರಾಯಣಗೌಡ ನಾ ತು ಇಲ್ಲೇ ತಿಕೋಟ್ರಾಗೆ ಇಲ್ಲಿ ತಲೆ ಹುಟ್ಟಿಗಾಗಿರಬಾರ್ದು ನಿನ್ನ ನೋಡ್ಬೇಕಲ್ಲ ನನಗ್ ನೋಡ್ನಿ ಕರೆ ನಾರಾಯಣಗೌಡ ಹಲ್ಲು ತಿಂದ ಕರ ಕರ ನಾರಾಯಣಗೌಡ ಹಲ್ಲು ತಿಂದ ಹಲ್ಲು ತಿಂದ ಏನಂದ ಏನಂದ್ರಿ ಹೆಣ್ಣು ಹುಟ್ಟಿದ್ರು ಗಂಡಿಗೆ ಮೂಲ ಗಂಡು ಹುಟ್ಟಿದ್ರು ಹೆಣ್ಣಿಗೆ ಮೂಲ ತಾತೆ ನಾರಾಯಣಗೌಡ ಮನಸ್ಸಿನಾಗಿ ಗಂಡ ಅಂದ ಹಿರಿಯರು ಹೇಳ್ತಾರ ಹೆಂಗ ನಾರಾಯಣಗೌಡ ಅನ್ನೋ ಮುಂದ ನಾರಾಯಣಗೌಡದು ಎಷ್ಟು ಮಂದಿ ಮಕ್ಕಳು ಇದ್ರು ಅವನಿಗೆ ಇದ್ರು ನಾರಾಯಣಗೌಡ ಹೆಂಗಪ್ಪ ಮುಂದೆ ಹೆಣ್ಣು ಹುಟ್ಟಿದ್ರು ಹೆಂಡಿಗೆ ಮೌಲ ಹತ್ತಿರ ಗಂಡು ಹುಟ್ಟಿದ್ರೆ ಹೆಂಡಿಗೆ ಮೌಲ ಹತ್ತ ನಾರಾಯಣಗೌಡ ಕರೆ ಕರೆ ಹಾಲು ತಿಂದ
ಕೇಳಿ ಕೇಳಿ ಹಿಂದೆಂದನ ಇಸುಳು ಬುತ್ತಿ ತಗೊಂಡೋಗಿ ಅದೆಲ್ಲ ಸ್ಟೋರಿ ಗೊತ್ತದ. ಹಿಂದವ ನಾರಾಯಣಗೌಡ ತಾನಂದ್ರ ನಾರಾಯಣಗೌಡ ಆಳ್ಯಾಗ ಎಷ್ಟು ಮಂದಿ ಮಕ್ಕಳಿದ್ರು? ಎರಡು ಆಡಿದ್ರಿ, ಆಡಿದ್ರಿ ಮೂರು, ಹುಡಿದ್ರಿ ಮೂರು. ಬ್ರಹ್ಮ ವಿಷ್ಣು ಮಹೇಶ್ವರ ಇವ್ರು ಮೂರು ಮಂದಿ, ಲಕ್ಷ್ಮೀ ಸರಸ್ವತಿ ಪಾರ್ವತಿ ಇವ್ರು ಮೂರು ಮಂದಿ, ಮಹಾದೇವನ ಕೈಯಲ್ಲಿ ಇರುವಂತಹ ತ್ರಿಶೂಲ ಟಿಸಲ್ಗಳು ಮೂರು, ಗರಿಗಳು ಮೂರು, ಅಕ್ಕಲು ಕೋಡ ತಾಲೂಕದಾಗ ಅಂದೇವಾಡಿ ಮೂರು, ಒಲಿಗೆ ಕಲ್ಲು ಮೂರು, ಕಪ್ಪ ಬಸಿ ಚಾದ್ರಾಗ ಮೂರು. ಮತ್ತೇನ್ ಹೇಳ್ಯಾರ? ಇನ್ನೊಂದ್ ಹೇಳ್ಯಾರ, ಏನಪ್ಪ? ಒಕ್ಕರಿಗೆ ಮೂರ್ ಎತ್ತಬೇಕತ್ತ, ಗಂಡಸರು ಎರಡೆರಡು ಹ್ಯಾಂಡರ್ ಬೇಕತ್ತ. ರೊಟ್ಟಿ ಕೊಳೆ ಬೀಳ್ಬಾರ್ದು, ಒಂದ್ ಎತ್ತು ಜಂಡು ಬಂದು ಬಾರ ಆಯ್ತಂದ್ರ ಬಿತ್ತಿ ಕೊಳೆ ಮಾಡ್ಬಾರ್ದು ಅಂತ ಹೇಳಿ ಹೇಳ್ಯಾರಿಪ್ಪ. ನೋಡ್ರಪ್ಪ, ವಯಸ್ಸದ ಅಣ್ಣಗಳ ಯುವಕ ಯುವಕ ಸಂಘದವ್ರ ಅದ್ರಿ, ವಯಸ್ಸಾರ ಲಗ್ನ ಅಲ್ಲ ಅದವ್ರದ್ರಿ, ಆಲಾರದವ್ರದ್ರಿ. ನೀ ಮುದುಕನ ಮಾತ್ ಕೇಳಿ ನೀವ ಎಲ್ಲಾರ ಒಂದ್ ಬಿಟ್ಟು ಎರಡ್ ಹಂಡ್ರ ಆದ್ರಿ ಅಂದ್ರ ಆ ತಿಕ್ಕೋಟೆ ನನ್ನ ಮ್ಯಾ ಹೊಲತ್ತಿನ ಹುಟ್ಟಿಗೆ ಅವನ ಹೋಟೆಮ್ಮ ಹಿಂಗ್ ಹೇಳಿ ಸತ್ಯಾರ ಬಂದ್ರೆ ಗಾಮಾಗುದಿಲ್ಲ ನನ್ ಕೈ ಕೈಯಾಗ. ಇನ್ನೊಂದು ಹಾಲ ಮತದೊಳಗಿನ ಮಾತ ಏನಂತ ಕೇಳಿದ್ರೆ, ಏನ್ರಿಪ್ಪ ಸೊನ್ನಾರಿ ಸದ್ದಗ ಎಷ್ಟೋ ಮಂದಿ ಶಿಶು ಮಕ್ಕಳದಾರ ಸಣ್ಣ ಭಕ್ತು ಒಬ್ಬ ಏನ್ ಮಾಡ್ತೀವಿ ಅಂತ ಕೇಳಿದ್ರೆ, ಏನ್ ಮಾಡ್ತೀರಿ ದಿನಾಲು? ದಿನನಿತ್ಯವಾಗಿ ಸಣ್ಣಾರಿಗೆ ಹೋಗ್ತಿದ್ದ. ಏನ್ ಹೋಗ್ತೀರ? ಸಣ್ಣಾರಿಗೆ ಹೋಗ್ತಿದ್ದ, ಗುರುವಿಗೆ ಹೋಗಿ ದರ್ಶನ ಮಾಡಿ ಹೊಳ್ಳಿ ಬರ್ತಿದ್ದ. ಕಾಲ್ಬಿದ್ದು ದಿನನಿತ್ಯವಾಗಿ ದಿನ ಹೋಗ್ತಿದ್ದ, ದಿನ ಹೋಗ್ತಿದ್ದ. ಜನೆ ಮುಂದೆ ಎರಡು ಹೊತ್ತ ಒಂದೇ ಹೊತ್ತ ಅಪ್ಪತ್ ಹೋಗ್ತಿದ್ದ. ಏನು ಅಪ್ಪತ್ ಹೋಗ್ತಿದ್ದ? ದೇವರಿಗೆ ಹೋಗ್ತಿದ್ದ ಅವಾಗ ಗುರು ಸಣ್ಣಾರಿ ಸಿದ್ದದ. ಸಣ್ಣಾರಿಸಿದ್ದ ಅವನು ಭಕ್ತಿಗೆ ಮೆಚ್ಚಿ ಅವನು ಭಕ್ತಿಗೆ ಹೇಳ್ತಾನ ಏನತ್ತ, ಏನತ್ತ ಹೇಳ್ತಾನ್ರಿಪ್ಪ? ನೀ ಇಲ್ಲಿಗೆ ಬರುದು ಬೇಡ, ನಾನೇ ಅಲ್ಲಿ ಬಂದ. ಭಕ್ತಿಗೆ ಮೆಚ್ಚಿ ಅಲ್ಲಿ ನೀನು ಹೋಳಿಗೆ ನನ್ಕೋತೀನ ಅಂತ ಹೇಳಿ ಬಂದು ಸೊನ್ನಾರಿ ಗ್ರಾಮ ಬಿಟ್ಟು ಭಕ್ತನ ಊರಾಗ, ಭಕ್ತನ ಊರಾಗ ಬಂದ ನೆನದಾನು. ಅವ ದಿನನಿತ್ಯವಾಗಿ ಹೋಗುವಂತ ಭಕ್ತ ಯಾವ ಊರ? ಅವನ ಹೆಸರೇನು? ಅವನ ಹೆಸರೇನು ಹೇಳ್ತಾರೆ ಲಕ್ಷ್ಮಣ ಮಾಸ್ತರ? ಮತ್ ನೀವೆಲ್ಲರೂ ತೆರಿಗೆ ಕರ್ಸೋಣ ಈ ಕಾಡ್ ಹೋಗಿರಿ, ಮತ್ತ ಅಲ್ಲಿ ಆಕಳಿ ಐತಿದ್ದು ಕರ್ಸುಂಡಿ.